ಅಟ್ಯಾಕ್ ಸಮೇತ ನಡೀತಾ ಇದೆ ಹಾಗೇನೆ ಉಳಿದು ಆಗ್ತಾ ಇದೆ ಇಷ್ಟು ದಿನ ಬಹಳಷ್ಟು ಸಹಿಸಿ ನೋಡಿದ್ವಿ ಇದಕ್ಕೆ ಜಿಲ್ಲಾಡಳಿತ ಆಗಲಿ ಇಲಾಖೆ ಆಗಲಿ ಯಾರು ಇದರ ಬಗ್ಗೆ ಒಂದು ರೈತರಿಗೆ ಪಾಪ ರೈತ ಕಷ್ಟ ಇದೆ ಅಂತ ಹೇಳುತ್ತಿಲ್ಲ ಹೀಗಾಗಿ ಈ ಭಾಗದ ಎಲ್ಲ ಜನ ಇವತ್ತು ಇದಕ್ಕೊಂದು ತೀರ್ಮಾನ ಆಗಬೇಕು ರೈತ ಸಂಘದ ಮುಖಂಡರು ಬರಬೇಕು ನಾವು ಇದಕ್ಕೆ ಒತ್ತಡ ಹಾಕಬೇಕು ಇಲ್ಲಾಂತ ಹೇಳಿದ್ರೆ ರೈತರಿಗೆ ಒಂದು ಬದುಕು ಇಲ್ಲದಾಗುತ್ತೆ ಅಂತ ಹೇಳಿದ್ರು ಇವತ್ತು ನಾವು ಎಲ್ಲ ತರದ ರೈತರಿಗೆ ಹೇಳಿದ್ವಿ ನಾವು ಏನಿದೆ ನಮ್ಮದು ಈ ಸೋಶಿಯಲ್ ಡಿಸ್ಟೆನ್ಸಿಂಗ್ ಅಂತ ಮೈಂಟೇನ್ ಮಾಡ್ಕೋಬೇಕು ನಾವೆಲ್ಲ ಮಾಸ್ಕ್ ಹಾಕೊಂಡು ದೂರ ದೂರ ನಿಂತ್ಕೊಂಡೆ ಇವತ್ತು ಪ್ರತಿಭಟನೆ ಮಾಡೋಣ ಅಂತ ಹೇಳಿದ್ರು ಈ ಜಾಗದಲ್ಲಿ ನಮಗೆ ಜಾಗ ಇಲ್ಲ ಎರಡು ಭಾಗದಲ್ಲಿಯೂ ಬೇಲಿ ಇದೆ ಹಾಗಾಗಿ ನಿಂತ್ಕೊಂಡಿದ್ದೀವಿ ನಾವೆಲ್ಲರೂ ಒಂದು 6-6 ಅಡಿ ದೂರದಲ್ಲಿ ನಿಂತ್ಕೊಂಡು ಇಷ್ಟು ಸಮಯ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಈಗ ಎಲ್ಲ ಫಾರೆಸ್ಟ್ ಅಧಿಕಾರಿಗಳು ಬಂದಿದ್ದಾರೆ ಇವರಿಗೆ ಏನಿದೆ ಆ ಕಾಂಪನ್ಸೇಷನ್ ಕೊಟ್ಟು ಇವತ್ತೇ ಆ ಉಲಿ ಹಿಡಿಯುವ ಕಾರ್ಯಕ್ರಮವನ್ನು ಶುರು ಮಾಡಬೇಕು ಅಂತ ನಾವು ರೈತ ಸಂಘದಿಂದ ಹಾಗೂ ನಾವು ಈ ಗ್ರಾಮದ ರೈತರು ಇವತ್ತು ಅವರಿಗೆ ನಾವು ನಮ್ಮ ಒತ್ತಾಯವನ್ನು ಇಟ್ಟಿದ್ದೀವಿ ನಾನು ನಡಕೇರಿಯ ಕಂಜಂಡ ಹರೀಶ್ ಅಂತ ಹೇಳಿ ನಾನು ನಮ್ಮ ತೋಟದಲ್ಲಿ ಈಗಾಗಲೇ ಎರಡು ಸಲ ನಮ್ಮ ತೋಟದ ರೈತರೊಬ್ಬರು ನೋಡಿದ್ದಾರೆ ಪಕ್ಕದಲ್ಲೇ ನೋಡಿದ್ದಾರೆ ಏನೋ ಪುಣ್ಯಕ್ಕೆ ಅವರು ಬಚಾವಾಗಿ ಬಂದಿದೆ ನಮ್ಮ ದೇವರದೊಂದು ಸಹಾಯ ಅಂತ ಹೇಳ್ತೀನಿ ಹಾಗೆಯೇ ಒಂದು 4 ದಿವಸ ಕಳೆದಂಗೆ ಪುನಃ ನಾನು ಒಂದು ಸಲ ಸ್ವಲ್ಪ ದೂರದಲ್ಲಿ ನಮ್ಮ ಸಾರ್ವಜನಿಕರು ಅಲ್ಲೇ ಇಲ್ಲೇ ಓಡಾಡೋರು ಗತಿ ಏನು ಅಂತ ನಾನು ಈಗ ಅರಣ್ಯ ಇಲಾಖೆಯವ್ರನ್ನ ನಾನು ಪ್ರಶ್ನೆ ಮಾಡ್ತಿದ್ದೀನಿ ಹಾಗೆಯೇ ಈಗ ಒಂದು ಹಸುವನ್ನು ಹಿಡಿದ್ರೆ ಒಂದು ಹಸಕ್ಕೆ 10,000 ರೂಪಾಯಿ ಅಂತ ಕೊಡ್ತಾರೆ ಆ 10,000 ಎಲ್ಲಿಗೆ ಸಾಕು ಅವರು 4-5 ವರ್ಷದಿಂದ ಅದನ್ನು ನಂಬಿಕೊಂಡು ಬದುಕ್ತಾ ಇರ್ತಾರೆ ಅವರಿಗೆ ಈ 10,000 ರೂಪಾಯಿ ಕೊಟ್ಟು ಏನು ಪ್ರಯೋಜನ ಅದಕ್ಕಿಂತ ನಮಗೆ 10,000 ಪ್ರಶ್ನೆಯೂ ಅಲ್ಲ ನಮಗೆ ಫಸ್ಟು ಈ ಹುಲಿಯನ್ನು ಇಲ್ಲಿಂದ ಖಾಲಿ ಮಾಡುವಂಥ ಒಂದು ವ್ಯವಸ್ಥೆ ಆಗಬೇಕು ತೋಟದಲ್ಲಿ ಕಾರ್ಮಿಕರು ಯಾರು ಕೆಲಸಕ್ಕೆ ಬರ್ತಾ ಇಲ್ಲ ಏನಂತ ಕೇಳಿದ್ರೆ ಹುಲಿ ಇದೆ ಅದಕ್ಕಾಗಿ ನಾವು ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ನಾವು ಜೀವಮಾನ ಮಾಡೋದು ಹೇಗೆ ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ ಆಗಿದೆ ಈಗ ದಯವಿಟ್ಟು ಅಧಿಕಾರಿಗಳು ಅಧಿಕಾರಿಗಳು ಬರೋದಿಲ್ಲ ಇಲ್ಲಿ ಫಾರೆಸ್ಟ್ ಅವರಿಗೆ ಹೇಳ್ಬಿಟ್ಟು ಬಿಡ್ತಾರೆ ಡಿ ಎಫ್ ಬರೋದಿಲ್ಲ ಎ ಸಿ ಎಫ್ ಬರೋದಿಲ್ಲ ಬಂದು ಬರ್ತಾರೆ ನೋಡ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ದಯವಿಟ್ಟು ಅರಣ್ಯಾಧಿಕಾರಿಯವರು ಇವತ್ತೇ ಕೊನೆಯದಾಗಿ ಇನ್ನೂ ಮುಂದೆ ಇಲ್ಲಿ ಉಲ್ಲಿ ಕಾಣದಂಗೆ ಅದರ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ನಾನು ಮಡಿಕೇರಿ ಹೋಬಳಿ ಮಡಿಕೇರಿ ಗ್ರಾಮದ ಮುದ್ದೇಡ ಬಿ ಜಾಲಿ ಅಂತ ನಿನ್ನೆ ರಾತ್ರಿ ಅಂದರೆ ಮುಂಜಾನೆ ವೇಳೆಗೆ ನನ್ನೊಂದು 3 ವರ್ಷದ ಒಂದು ಎತ್ತು ನಾನು ಹುಲಿ ಹಿಡಿದು ಕೊಂದು ಹಾಕಿದೆ ಆದರೆ ಇದಕ್ಕೆ 20 ದಿನಕ್ಕೆ ಹಿಂದೆ ನಮ್ಮ ತಮ್ಮನದು ಒಂದು ಹಸನ್ನು ಕೊಂದು ಹಾಕಿದೆ ಆದರೆ ನಾವು ಅರಣ್ಯ ಇಲಾಖೆಯವರಿಗೆ ಮುಟ್ಟಿದ್ದರೂ ಕೇವಲ 10,000 ರೂಪಾಯಿ ಕೊಟ್ಟು ಅವ್ರು ಕೈ ತೊಳ್ಕೊಂಡು ಹೋಗಿದ್ದಾರೆ ಇನ್ನು ನಾವು ಏನೇ ಒಂದು ಇದು ಮಾಡಿದರೂ ಪ್ರೆಷರ್ ಹಾಕಿದರೂ ಅದನ್ನು ಇನ್ನೂ ಅದು ಹುಲಿಯನ್ನು ಹಿಡಿಬೇಕು ಅಂತ ಹೇಳಿ ನಮ್ಮದು ಒಂದು ಆಗ್ರಹ ಆದರೆ ಅದನ್ನು ಯಾರು ಅನುಸರಿಸ್ತಾ ಇಲ್ಲ ಅದರಿಂದ ನಾವು ಇವಾಗ ಈ ರೈತ ಸಂಘದ ಮುಖಂಡರಿಗೆಲ್ಲ ಹೇಳಿ ಅದಕ್ಕೊಂದು ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಪ್ರತಿಭಟನೆಗೆ ಹಾಗೆಯೇ ಅರಣ್ಯ ಇಲಾಖೆಯವರನ್ನು ಸಹ ಆಗ್ರಹಪಡಿಸಿದ್ದೇವೆ ಖಂಡಿತ ನಾವು ಅದಕ್ಕೆಲ್ಲ ರೈತರು ಆ ಕಾರ್ಯಾಚರಣೆ ನಡೀಬೇಕಂದ್ರೆ ಯಾರು ಅದಕ್ಕೆ ತೊಂದರೆ ಮಾಡಬಾರ್ದು ಅಂತ ಹೇಳುವಂತ ಸಮೇತ ನಾವು ಅವರಿಗೆ ರೈತರಿಗೆ ತಿಳಿಸಿದ್ದೀವಿ ನಾವು ಅದನ್ನ ಫಾಲೋ ಸಮೇತ ಮಾಡ್ತೀವಿ ಅವ್ರಿಗೆ ಯಾವುದೇ ಕಾರಣಕ್ಕೆ ನಾವು ತೊಂದರೆ ಮಾಡೋದಿಲ್ಲ ಜನ ಎಲ್ಲೂ ಬಂದು ಗುಂಪು ಸೇರುವಂತ ಒಂದು ಇದನ್ನು ಸಮೇತ ಪಾಲಿಸಬೇಕು ಅಂತ ಹೇಳುವಂತ ಎಲ್ರಿಗೂ ನಾವು ಅದರ ನಿರ್ದೇಶನವನ್ನು ಕೊಟ್ಟಿದ್ದೀವಿ ಇವತ್ತು ಮುಂಜಾನೆ ನಮ್ಮ ಉದಿಕೇರಿ ಹೋಬಳಿಗೆ ಸಂಬಂಧಪಟ್ಟಂತ ಅಡಿಕೇರಿ ಗ್ರಾಮದ ಮುದ್ದೇಡ ಜಾಲಿ ಹೇಳುವಂತ ಅವರ ಒಂದು ಎತ್ತನ್ನು ಹುಲಿ ಹಿಡಿದಿದೆ ಇದೇ ಜಾಗದಲ್ಲಿ ಏಪ್ರಿಲ್ 6 ತಾರೀಕಿಗೆ ಇವರ ಜಾಲಿಯವರ ತಮ್ಮನವರು ಅವರ ಒಂದು ಹಸ ಗಬ್ಬಾಸವನ್ನು ಸಮೇತ ಹಿಡಿದಿತ್ತು ಅದನ್ನು ಹುಲಿ ಹಿಡಿದಿದ್ದು ಜಾಗಕ್ಕೂ ಇದಕ್ಕೂ ಒಂದು ಹೆಚ್ಚು ಕಡಿಮೆ ಒಂದು 15 ಅಡಿ ವ್ಯತ್ಯಾಸ ಇರಬಹುದು ಬಹಳಷ್ಟು ಅಂದಿನ ದಿನವೂ ಅಷ್ಟೇ ನಾವು ಬಹಳಷ್ಟು ಇಲಾಖೆಯವರಿಗೆ ಕೇಳಿದ್ದೀವಿ ಬಹಳಷ್ಟು ಹುಲಿ ದಾಳಿ ನಡೀತಾ ಇದೆ ಇದ್ರ ಬಗ್ಗೆ ಜಾಗೃತಿ ವಹಿಸಬೇಕು ಅಂತ ಹೇಳುವಂಥದ್ದು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನಿರಂತರವಾಗಿ ಒಂದು 40-45 ಹಸಗಳನ್ನ ರೈತರ ಹಸಗಳನ್ನ ಈ ಹುಲಿಗಳ ಒಂದು ಹಿಂಸೆಯಿಂದ ಸಾವನ್ನಪ್ಪಿದ್ದಾರೆ ಇದಕ್ಕೆ ಹಲವಾರು ಬಾರಿ ನಾವು
ಸಿ ಸಿ ಎಫ್ ಅವರು ಆಗಿರ್ಬೋದು, ಡಿ ಎಫ್ ಇರ್ಬೋದು, ಎ ಸಿ ಎಫ್ ಇರ್ಬೋದು, ಆರ್ ಎಫ್ ಇರ್ಬೋದು, ಇವರ ಮುಖಾಂತರ ಮೀಟಿಂಗ್ಗಳನ್ನ ನಡೆಸಿ ಇದನ್ನು ಹುಲಿಯನ್ನು ಹಿಡಿಬೇಕು ಅಂತ ಹೇಳುವಂಥದ್ದನ್ನ ನಾವು ಒತ್ತಡ ಹಾಕಿದ್ವಿ. ಅದಕ್ಕೆ ಒಂದು ಪಿ ಸಿ ಸಿ ಎಫ್ ಲೆವೆಲಿಂದ ಒಂದು ಆರ್ಡರ್ ಸಮೇತ ಆಯಿತು ಒಂದು ತಿಂಗಳ ಹಿಂದೆ. ಅದಾಗಿಯೂ ಸಮೇತ ಈ ಹುಲಿಯನ್ನು ಹಿಡಿಲಿಕ್ಕೆ ಟ್ರಾನ್ಸ್ಪಲೈಸ್ ಮಾಡಿ ಅದನ್ನ ಟ್ರ್ಯಾಪ್ ಮಾಡುವಂಥ ಅವರು ಒಂದು 10 ದಿನದ ಪ್ರಯತ್ನ ಪಟ್ಟರು, ಅದನ್ನ ಹಾಗೇನೆ ಬಿಟ್ಟಿದ್ದಾರೆ. ಇದನ್ನ ಇದೇ ರೀತಿಯಲ್ಲಿ ಮುಂದುವರಿತಾ ಹೋದ್ರೆ ನಮಗೆ ಖಂಡಿತವಾಗಿ ಈ ಭಾಗದಲ್ಲಿ ಇರುವಂಥ ರೈತರ ಯಾವುದೇ ಒಂದು ಜಾನುವಾರುಗಳು ಉಳಿಯುವ ನಂಬಿಕೆ ನಮಗಿಲ್ಲ. ಇವತ್ತು ನಾವು ಈ ಸ್ಥಳಕ್ಕೆ ಡಿ ಎಫ್ ಒ ಬರಬೇಕು, ಈ ವಲಯದ ಏನು ಅಧಿಕಾರಿ ಇದ್ದಾರೆ ಡಿ ಎಫ್ ಒ ಅವರು ಬರಬೇಕು, ಇವತ್ತೇ ಕಾರ್ಯಾಚರಣೆ ನಡಿಬೇಕು. ಈ ಹುಲಿಯನ್ನು ಹಿಡಿಯುವ ಕಾರ್ಯಾಚರಣೆ ಅದೇನು ಆನೆ ತಂದು ಅಲ್ಲ ಡಾಕ್ಟರ್ ತಂದು ಹಿಡಿದ ಕಾರ್ಯಾಚರಣೆ ನಡಿಲೇಬೇಕು. ನಾವು ಈ ಕೊರೋನಾ ಇರೋದಕ್ಕೋಸ್ಕರ ನಾವು ಅಷ್ಟೇ ಈ ಲಾಕ್ಡೌನ್ ಶುರು ಆಗಿದ ಮೇಲೆ ಹಲವಾರು ಘಟನೆ ಆಯಿತು. ಆನೆ ಮಾನವನ ಸಂಘರ್ಷ ಆಯಿತು, ಒಬ್ಬೊಂದು ಕಾಲು ಕಟ್ ಆಗಿದೆ, ಒಬ್ಬ ಕಾವಲ ಅಂತ ಹೇಳೋನ್ನ ಇನ್ನೊಬ್ಬನಿಗೆ ಒಂದು ಸಾವು ಸಮೇತ ಆಗಿದೆ. ಹಲವಾರು ಬಾರಿ ಆನೆಗಳ ಒಂದು ಅಲ್ಲಿಗೆ ಹೋಗೋಣ. ಅಪ್ಪರ ಬೇಕಾದ್ರೆ